ನಮಸ್ಕಾರ ಕನ್ನಡ ಒನ್ಗೆ ಸ್ವಾಗತ ನಾನು ಭಾಗ್ಯನಾರಾಯಣ ಬುಗ್ಗವರಪು ಬಿ ಜೆ ಪಿ ಐ ಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವೀಯ ಕೋಲ್ಕತ್ತಾಗೆ ಬಂದರೆ ಫೈವ್ ಸ್ಟಾರ್ ಹೋಟ್ಲಲ್ಲಿ ಉಳ್ಕೊಳ್ತಾರೆ ಅಲ್ಲಿಗೆ ಹುಡುಗಿಯರ ಸಪ್ಲೈ ಆಗತ್ತೆ ಅಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿ ಇದ್ದು ಹೋಗ್ತಾರೆ ಇಂಥ ಆರೋಪವನ್ನು ವಿರೋಧ ಪಕ್ಷಗಳು ಮಾಡ್ತಾ ಇಲ್ಲ ಪ್ರತಿಪಕ್ಷಗಳು ಮಾಡ್ತಾ ಇಲ್ಲ ಅಥವಾ ಯಾವುದೋ ಬಿ ಜೆ ಪಿಯನ್ನು ಕಂಡ್ರೆ ಆಗದೆ ಇರುವಂತಹ ಯಾವುದೇ ವ್ಯಕ್ತಿ ಮಾಡ್ತಿಲ್ಲ ಅಥವಾ ಯಾವುದೋ ಮಾಧ್ಯಮಗಳು ಕೂಡ ಮಾಡ್ತಾ ಇಲ್ಲ ಆದರೆ ಬಿ ಜೆ ಪಿಯ ಬೆನ್ನೆಲುಬಾಗಿರುವಂತಹ ಆರ್ ಎಸ್ ಎಸ್ನ ಸದಸ್ಯ ಮಾಡ್ತಿರುವಂತಹ ಆರೋಪ ಇದು ಸಕ್ರಿಯ ಆರ್ ಎಸ್ ಎಸ್ ಸದಸ್ಯ ಬಿ ಜೆ ಪಿಯ ಐ ಟಿ ಸೆಲ್ ಅಧ್ಯಕ್ಷ ಅಮಿತ್ ಮಾಳವೀಯ ಕೋಲ್ಕೊತ್ತಾಗೆ ಬಂದರೆ ಇಲ್ಲಿ ಬಂಗಾಳಿ ಹುಡುಗಿಯರನ್ನು ಎಂಜಾಯ್ ಮಾಡ್ತಾರೆ ಅವರಿಗೆ ಹುಡುಗಿಯರ ಸಪ್ಲೈ ಆಗತ್ತೆ ಅನ್ನುವಂತಹ ಆರೋಪವನ್ನು ಆರ್ ಎಸ್ ಎಸ್ನ ಕಾರ್ಯಕರ್ತ ಶಾಂತಾನು ಸಿನ್ಹಾ ಅನ್ನುವಂಥವ್ರು ಮಾಡ್ತಿದ್ದಾರೆ ಶಾಂತಾನು ಸಿನ್ಹಾ ಏನು ಸಾಮಾನ್ಯವಾದಂತಹ ಕಾರ್ಯಕರ್ತನೋ ಅಥವಾ ಸಣ್ಣ ಹುಡುಗ ಅಲ್ಲ ಸುಮಾರು ಅರವತ್ತು ವರ್ಷದ ವ್ಯಕ್ತಿ ಐವತ್ತು ವರ್ಷಗಳಿಂದ ತಾನು ಆರ್ ಎಸ್ ಎಸ್ನಲ್ಲಿ ತೊಡಗಿಸ್ಕೊಂಡಿದ್ದೀನಿ ಸಣ್ಣ ವಯಸ್ಸಿನಿಂದಲೇ ಕೂಡ ನಾನು ಶಾಖೆಗಳಲ್ಲಿ ತೊಡಗಿಸ್ಕೊಂಡಿರುವಂತಹ ವ್ಯಕ್ತಿ ಅಂತ ಹೇಳ್ಕೊಳ್ತಾ ಇರುವಂತಹ ವ್ಯಕ್ತಿ ಇವತ್ತಿಗೂ ಕೂಡ ಆರ್ ಎಸ್ ಎಸ್ನಲ್ಲಿ ಸಕ್ರಿಯವಾಗಿರುವಂತಹ ವ್ಯಕ್ತಿ ಸೊ ಇಲ್ಲಿಗೆ ಯಾವುದೋ ಒಂದು ರೀತಿಯಲ್ಲಿ ಬಿ ಜೆ ಪಿ ಸ್ತ್ರೀ ಕಂಟಕರು ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಹೊರಗೆ ಬಂದಂತಾಯಿತು ಇಷ್ಟಕ್ಕೂ ಈ ಅಮಿತ್ ಮಾಳವಿಯ ಬಗ್ಗೆ ತಮಗೆಲ್ರಿಗೂ ಗೊತ್ತಿದೆ ಅನಿಸುತ್ತೆ ಆದರೂ ಕೂಡ ನಾನು ಒಂದಷ್ಟು ವಿವರಗಳನ್ನು ಕೊಡ್ತೀನಿ ಅಮಿತ್ ಮಾಳವಿಯ ಈ ದೇಶದ ಇತಿಹಾಸದಲ್ಲಿಯೇ ಎರಡು ಸಾವಿರದ ಹದಿನಾಲ್ಕರ ಆಸ್ಪಾಸಿನಿಂದ ಸಾಮಾಜಿಕ ಜಾಲತಾಣಗಳನ್ನು ಬಳಸ್ಕೊಂಡು ಸಮಾಜದಲ್ಲಿ ವಿಷ ಬಿತ್ತೋದು ಹಿಂದೂ ಮುಸ್ಲಿಂ ನಡುವೆ ಕಂದಕವನ್ನು ಸೃಷ್ಟಿ ಮಾಡೋದು ಸುಳ್ಳು ಸುದ್ದಿಗಳನ್ನು ಹಬ್ಬಿಸೋದು ಇತಿಹಾಸವನ್ನು ತಿರುಚಿ ಜನರ ತಲೆಯನ್ನು ಬ್ರೈನ್ ವಾಶ್ ಮಾಡುವಂತಹ ಕೆಲಸಗಳು ಆರಂಭ ಆಗಿದ್ದು ಮತ್ತು ಮಾಡಿದ್ದು ಈ ಅಮಿತ್ ಮಾಳವೀಯ ಅದು ಕೂಡ ಬಿ ಜೆ ಪಿ ಐ ಟಿ ಸೆಲ್ ಮೂಲಕ ಒಂದು ಅಂದಾಜಿನ ಪ್ರಕಾರ ಬಿ ಜೆ ಪಿ ಐ ಟಿ ಸೆಲ್ನಲ್ಲಿ ಇಡೀ ದೇಶದಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಾರೆ ಪ್ರತಿ ದಿನ ಲಕ್ಷಾಂತರ ಸುಳ್ಳುಗಳನ್ನು ಸೃಷ್ಟಿ ಮಾಡಿ ಹಿಂದೂ ಮುಸ್ಲಿಮರ ವಿರುದ್ಧ ಒಬ್ಬರವರೊಬ್ಬರ ಒಬ್ಬರ ವಿರುದ್ಧ ಒಬ್ಬರು ಕಾದಾಡುವಂತಹ ಸಾಕಷ್ಟು ಸುಳ್ಳು ಸುದ್ದಿಗಳನ್ನು ಹಬ್ಬುವಂಥದ್ದು ದ್ವೇಷದ ಆಧಾರದ ಮೇಲೆ ಬಿ ಜೆ ಪಿಗೆ ಓಟ್ ಬರುವಂಗೆ ಮಾಡುವಂತಹ ಒಂದು ಸಂಸ್ಥೆ ಅಥವಾ ಗುಂಪಿದೆ ಅದು ಬಿ ಜೆ ಪಿ ಐ ಟಿ ಸೆಲ್ ಅಂತ ಆ ಐ ಟಿ ಸೆಲ್ಗೆ ಇಡೀ ದೇಶದ ಐ ಟಿ ಸೆಲ್ಗೆ ಬಿ ಜೆ ಪಿ ಐ ಟಿ ಸೆಲ್ಗೆ ಅಮಿತ್ ಮಾಳವಿಯ ಮುಖ್ಯಸ್ಥ ಈ ವ್ಯಕ್ತಿ ಇವನು ಪಾಲ್ಗೊಳ್ಳುವಂತಹ ಡಿಬೇಟುಗಳಾಗಿರಬಹುದು ಇವನು ಮಾಡುವಂತಹ ಟ್ವೀಟ್ಗಳಾಗಿರಬಹುದು ಫೇಸ್ಬುಕ್ ಪೋಸ್ಟ್ಗಳಾಗಿರಬಹುದು ಯಾವುದರಲ್ಲಿಯೂ ಕೂಡ ಮುಚ್ಚು ಮರೆಯಿಲ್ಲದೆ ಓಪನ್ ದ್ವೇಷ ಓಪನ್ ದ್ವೇಷ ನಿರಂತರವಾಗಿ ಮತ್ತು ಇವನ ಅಂಡರಲ್ಲಿರುವಂತಹ ಆ ಎಲ್ಲ ಸ ವ್ಯಕ್ತಿಗಳು ಯಾರೆಲ್ಲ ಇದ್ದಾರೆ ಸದಸ್ಯರಿದ್ದಾರೆ ಬಿ ಜೆ ಪಿ ಐ ಟಿ ಸೆಲ್ ಪ್ರತಿಯೊಬ್ಬರಿಗೂ ಕೂಡ ವೆಲ್ ಟ್ರೈನ್ಡ್ ಎಲ್ಲರಿಗೂ ಕೂಡ ದ್ವೇಷ ಹಬ್ಬೋದು ಹೇಗೆ ಅನ್ನೋದನ್ನು ಟ್ರೈನಿಂಗ್ ಕೊಡೋದರಲ್ಲಿ ನಂಬರ್ ಒನ್ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಅಮಿತ್ ಮಾಳವೀಯ ಅಂತಹ ಅಮಿತ್ ಮಾಳವೀಯ ಇವತ್ತು ತನ್ನ ಸಹೋದ್ಯೋಗಿಗಳೇನಿದ್ದಾರಲ್ಲ ಬಿ ಜೆ ಪಿಯಲ್ಲಿ ನಾವು ನಿರಂತರವಾಗಿ ನೋಡ್ತಾನೆ ಇರ್ತೀವಿ ಸ್ತ್ರೀ ಪೀಡಕರು ನಿರಂತರವಾಗಿ ನೋಡ್ತಾನೆ ಇರ್ತೀವಿ ಒಂದರ ಹಿಂದೆ ಒಂದು ಕೇಸುಗಳು ಬರ್ತಾನೆ ಇರ್ತವೆ ಅಂತಹ ಪೀಡಕರ ಪಟ್ಟಿಯಲ್ಲಿ ಈತನಿಗೂ ಕೂಡ ಸ್ಥಾನ ಇದೆ ಅನ್ನುವಂತಹ ಆರೋಪವನ್ನು ಆರ್ ಎಸ್ ಎಸ್ನ ಸಕ್ರಿಯ ಕಾರ್ಯಕರ್ತ ಶಾಂತಾನು ಸಿನ್ಹಾ ಅನ್ನುವರು ಮಾಡಿದ್ದಾರೆ ಅವರು ಒಂದು ಪೋಸ್ಟ್ ಬರೆದು ಅದರಲ್ಲಿ ವಿವರವಾಗಿ ಬರೆದಿದ್ದಾರೆ ಅಮಿತ್ ಮಾಳವೀಯ ಕೋಲ್ಕತ್ತಾಗೆ ಬಂದಾಗ ಫೈವ್ ಸ್ಟಾರ್ ಹೋಟೆಲಲ್ಲಿ ಉಳ್ಕೊಂಡಿದ್ದಾಗ ಬಂಗಾಳದ ಪಶ್ಚಿಮ ಬಂಗಾಳದ ನಾಯಕರು ಬಿ ಜೆ ಪಿ ನಾಯಕರು ಆತನಿಗೆ ಹುಡುಗಿಯರನ್ನು ಸಪ್ಲೈ ಮಾಡೋದನ್ನ ಮಾಡಬೇಡಿ ನೀವು ಪಶ್ಚಿಮ ಬಂಗಾಳದ ರಾಜ್ಯಾಧ್ಯಕ್ಷರಾಗೋದಕ್ಕೆ ಆಗೋದಕ್ಕೆ ಹುಡುಗಿಯರನ್ನು ಸಪ್ಲೈ ಮಾಡಿ ಅಲ್ಲಿ ಅವರನ್ನು ಮಾಳವೀಯ ಬಳಸ್ಕೊಂಡು ಆ ಮೂಲಕ ನೀವು ಅಧ್ಯಕ್ಷರಾಗುವಂತಹ ಕೆಲಸ ಮಾಡಬೇಡಿ ಇದು ಸರಿಯಲ್ಲ ಅನ್ನುವ ರೀತಿಯಲ್ಲಿ ಒಂದು ಪೋಸ್ಟನ್ನು ಶಾಂತಾನು ಸಿನ್ಹಾ ತನ್ನ ಫೇಸ್ಬುಕ್ನಲ್ಲಿ ಬರ್ಕೊಂಡಿದ್ದಾರೆ ಸೊ ಆ ಮೂಲಕ ಆರ್ ಎಸ್ ಎಸ್ನ ಸಕ್ರಿಯ ಕಾರ್ಯಕರ್ತ ಬಿ ಜೆ ಪಿ ಐ ಟಿ ಸೆಲ್ನ ಮುಖ್ಯಸ್ಥ ಅಮಿತ್ ಮಾಳವಿಯಾ ಒಬ್ಬ ಸ್ತ್ರೀ ಪೀಡಕ ಕಾಮುಕ ಪಶ್ಚಿಮ ಬಂಗಾಳಕ್ಕೆ ಬರೋದೇನೆ ಫೈವ್ ಸ್ಟಾರ್ ಹೋಟ್ಲಲ್ಲಿ ಉಳ್ಕೊಳ್ಳೋದೇನೆ ಹುಡುಗಿಯರನ್ನು ಎಂಜಾಯ್ ಮಾಡೋದಕ್ಕೆ ಮತ್ತು ಆತನಿಗೆ ಹುಡುಗಿಯರನ್ನು ಸಪ್ಲೈ ಮಾಡ್ತಿರುವಂತಹದ್ದು ಬೇರೆ ಯಾರೂ ಅಲ್ಲ ಬಿ ಜೆ ಪಿ ನಾಯಕರು ತಮ್ಮ ರಾಜಕೀಯ ಅನುಕೂಲಕ್ಕಾಗಿ ತಾವು ಅಧ್ಯಕ್ಷರಾಗೋದಕ್ಕೋ ಬೇರೆ ಏನೋ ಲಾಭಕ್ಕಾಗಿ ಬಿ ಜೆ ಪಿ ನಾಯಕರು ಅಮಿತ್ ಮಾಳವಿಯಾಗೆ ಹುಡುಗಿಯರನ್ನು ಸಪ್ಲೈ ಮಾಡ್ತಾರೆ ಅನ್ನುವಂತಹ ಗಂಭೀರ ಆರೋಪವನ್ನು ಇಲ್ಲಿ ಮಾಡಲಾಗಿದೆ ಇದಕ್ಕೆ ಪ್ರತಿಯಾಗಿ ಅಮಿತ್ ಮಾಳವಿಯ ಈ ವ್ಯಕ್ತಿಯ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡ್ತೀನಿ ಅಂತ ಆರೋಪವನ್ನು ಅಥವಾ ಬೆದರಿಕೆಯನ್ನು ಹಾಕಿದ್ದಾನೆ ಆದರೆ ಆ ಬೆದರಿಕೆಗೆ ಈ ವ್ಯಕ್ತಿ ಶಾಂತಾನು ಸಿನ್ಹಾ ಬಗ್ಗೂ ಹಾಗೆ ಕಾಡ್ತಿಲ್ಲ ಅಮಿತ್ ಮಾಳವಿಯ ಮೂರು ದಿನಗಳ ಕಾಲಾವಕಾಶ ಕೊಟ್ಟಿದ್ದಾನೆ ಈ ಪೋಸ್ಟನ್ನು ಡಿಲೀಟ್ ಮಾಡಬೇಕು ಇಲ್ಲದೆ ಹೋದರೆ ನಾನು ನಿನ್ನ ಮೇಲೆ ಮಾನನಷ್ಟ ಮೊಕದ್ದಮೆ ಅದು ಕೂಡ ಹತ್ತು ಕೋಟಿ ರೂಪಾಯಿಗೆ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅನ್ನುವಂಥದ್ದು ಹೇಳಿದ್ದಾನೆ ಇದನ್ನು ಹಿಡ್ಕೊಂಡು ಪಶ್ಚಿಮ ಬಂಗಾಳದ ಟಿ ಎಮ್ ಸಿ ಆಗಿರಬಹುದು ಕಾಂಗ್ರೆಸ್ ಆಗಿರಬಹುದು ಅಮಿತ್ ಮಾಳವಿಯ ವಿಚಾರವಾಗಿ ಸಾಕಷ್ಟು ವಿಚಾರಗಳನ್ನು ಅವರು ಕೂಡ ಹಾಕ್ತಿದ್ದಾರೆ ಆತ ಒಬ್ಬ ಸ್ತ್ರೀ ಪೀಡಕ ಇದೊಂದು ರೀತಿ ಸೆಕ್ಸ್ ಸ್ಕ್ಯಾಂಡಲ್ ಅಂತ ಕರೀತಾ ಇದ್ದಾರೆ ಏನು ಕರ್ನಾಟಕದಲ್ಲಿ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪಗಳೇನಿದೆ ಅದೇ ರೀತಿಯಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಈ ವ್ಯಕ್ತಿ ಐ ಟಿ ಸೆಲ್ ಮುಖ್ಯಸ್ಥ ಬಿ ಜೆ ಪಿಯ ಐ ಟಿ ಸೆಲ್ ಮುಖ್ಯಸ್ಥ ಹುಡುಗಿಯರನ್ನು ಸಪ್ಲೈ ಮಾಡಿಸ್ಕೊಂಡು ಅದು ಬಿ ಜೆ ಪಿ ನಾಯಕರ ಮೂಲಕ ಸಪ್ಲೈ ಮಾಡಿಸ್ಕೊಂಡು ಅವರ ಮೇಲೆ ದೌರ್ಜನ್ಯ ಎಸಕ್ತಾನೆ ಅನ್ನುವಂತಹದ್ದು ಇಲ್ಲಿ ಬಂದಿರುವಂತಹ ಆರೋಪ ಇದು ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ನಮಸ್ಕಾರ